ಜನವಾಡ ಸಾಹೇಬರು ಎಂದೇ ಖ್ಯಾತಿ ಪಡೆದ ಶ್ರೀಯುತ ಚಂದ್ರಶೇಖರ್ ಪರಪ್ಪ ಜನವಾಡ ಅವರು ಈಗಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದಲ್ಲಿ ಧಾರ್ಮಿಕ ಸುಸಂಸ್ಕಾರದಿಂದ ಕೂಡಿದ ರೈತ ಕುಟುಂಬದಲ್ಲಿ ಜನಿಸಿದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ಅಲಗೂರದಲ್ಲಿ ಪೂರೈಸಿದರು. ಮಾಧ್ಯಮಿಕ ಶಿಕ್ಷಣವನ್ನು ಅಥಣಿ ತಾಲೂಕಿನ ಐನಾಪುರ ಗ್ರಾಮದ KREES ಹೈಸ್ಕೂಲ್ನಲ್ಲಿ ಪಡೆದರು. ಶ್ರೀಯುತರು PUCಯಿಂದ BSCವರೆಗೆ ಜಮಖಂಡಿಯ BLDE ಸಂಸ್ಥೆಯ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ MSc ಪದವಿಯನ್ನು 1976ರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. ವಿಶೇಷ ಅಂದರೆ CP ಜನವಾಡರು 1ನೇ ತರಗತಿಯಿಂದ MSCವರೆಗೆ ಸದಾ ಪ್ರಥಮ ರ್ಯಾಂಕ್ ವಿದ್ಯಾರ್ಥಿಯಾಗಿದ್ದು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅವರೊಬ್ಬ ಜಾಣ ವಿದ್ಯಾರ್ಥಿ ಎಂದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಜನವಾಡ ಸಾಹೇಬರು ವಿದ್ಯಾಭ್ಯಾಸದೊಂದಿಗೆ ಅಥ್ಲೆಟಿಕ್ಸ್, ಖೋಖೋ ಮುಂತಾದ ಆಟಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ್ದರು. MSc ಪದವಿಯನ್ನು ಪಡೆದ ನಂತರ ಉಪನ್ಯಾಸಕ ಹುದ್ದೆ ಜನವಾಡ ಸಾಹೇಬರನ್ನು ಅರಸು ಬಂದಿತ್ತು. ಆದರೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಕಣ್ಣಾರೆ ಕಂಡಿದ್ದ ಅನ್ಯಾಯಗಳು, ಮುಗ್ಧರ ಶೋಷಣೆ, ಬಡವರ ಮೇಲೆ ಅನ್ಯಾಯ, ಇವು ಪೊಲೀಸ್ ಇಲಾಖೆಯನ್ನು ಸೇರುವಂತೆ ಅವರಿಗೆ ಪ್ರೇರಣೆಯಾದವು. ಗುರಿ ಇಟ್ಟುಕೊಂಡಂತೆ ಜನವಾಡ್ ಅವರು 1977ರಲ್ಲಿ PSI ಆಗಿ ಪೊಲೀಸ್ ಇಲಾಖೆಗೆ ನೇಮಕಗೊಂಡು ಮೈಸೂರಿನಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿದರು. ಆನಂತರ ಕಾರವಾರ, ಬೆಳಗಾವಿ, ವಿಜಾಪುರ ಜಿಲ್ಲೆಗಳಲ್ಲಿ PSI ಆಗಿ ಸೇವೆ ಸಲ್ಲಿಸಿದ್ದಾರೆ. 1991ರಿಂದ CPI ಆಗಿ ಬಡ್ತಿಗೊಂಡು ಗುಲ್ಬರ್ಗಾ, ರಾಯಬಾಗ ಮತ್ತು ಚಿಕ್ಕೋಡಿಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಎರಡರಲ್ಲಿ DYSP ಆಗಿ ಬಡ್ತಿ ಪಡೆದ ಜನವಾಡ ಸಾಹೇಬರು ಮೈಸೂರು, ಗುಲ್ಬರ್ಗಾ, ಗೋಕಾಕ್, ಬೆಳಗಾವಿ, ರಾಣೆಬೆನ್ನೂರು ಹಾಗೂ ಚಿಕ್ಕೋಡಿಗಳಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತುಬದ್ಧವಾಗಿ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿದ್ದರ ಫಲವಾಗಿ ಎಂದೋ ಮುಚ್ಚಿ ಹೋಗಬಹುದಾಗಿದ್ದ ಅನೇಕ ಪ್ರಕರಣಗಳನ್ನು ಪತ್ತೆ ಹಚ್ಚಿರುವುದು ಜನವಾಡ ಸಾಹೇಬರ ವಿಶೇಷ ಸಾಧನೆಯಾಗಿದೆ. ಹಲವಾರು ಕಡೆ ಆಗಬಹುದಾಗಿದ್ದ ಗಲಭೆಗಳನ್ನು, ಸಂಘರ್ಷಗಳನ್ನು ತಪ್ಪಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅವಿರತವಾಗಿ ಶ್ರಮಿಸಿ ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರನ್ನು ಇವರು ತಂದಿದ್ದಾರೆ. ಹೀಗಾಗಿ ಇವರ ಸೇವೆಯನ್ನು ಮೆಚ್ಚಿದ ಸರ್ಕಾರ 2009ರಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಹಾಗೂ 2010ರಲ್ಲಿ ರಾಷ್ಟ್ರಪತಿ ಪದಕಗಳನ್ನು ನೀಡಿ ಜನವಾಡ ಸಾಹೇಬರನ್ನು ಸತ್ಕರಿಸಿವೆ. ನನ್ನ ನೀವೆಲ್ಲರೂ ಒಂದು ಸಹೋದರಕ್ಕಿಂತ ಹೆಚ್ಚಾಗಿ ನನ್ನ ಈ ಉಪವಿಭಾಗದಲ್ಲಿ ಹಿಡಿದಿದ್ದೀರಿ. ನಿಮ್ಮ ಸಹಕಾರ ಇರದಿದ್ದರೆ, ನನ್ನ ಸಿಬ್ಬಂದಿ ಸಹಕಾರ ಇರದಿದ್ದರೆ ಅಥವಾ ನನ್ನ ಮೇಲಾಧಿಕಾರಿಗಳು ನನ್ನ ಮೇಲಿಟ್ಟು ಇರುವಂಥ ವಿಶ್ವಾಸ ನನಗಿರದಿದ್ದರೆ ಇವತ್ತು ನನಗೆ ಮುಖ್ಯಮಂತ್ರಿ ಪದಕ ಸಿಗ್ತಿರಲಿಲ್ಲ, ರಾಷ್ಟ್ರಪತಿ ಪದಕ್ಕೂ ಸಿಗ್ತಿರಲಿಲ್ಲ. ಇವರ ವಿಶೇಷ ಸಾಧನೆಗಾಗಿ ಒಟ್ಟು 450ಕ್ಕಿಂತ ಹೆಚ್ಚು ಬಹುಮಾನಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಈ ಎಲ್ಲ ಬಹುಮಾನಗಳು ಬರಲು ನಾನೊಬ್ಬನೇ ಕಾರಣಕರ್ತನಲ್ಲ, ನನ್ನ ಸಿಬ್ಬಂದಿ, ಮೇಲಾಧಿಕಾರಿಗಳು, ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳ ಸಹಕಾರ ತಮ್ಮ ಯಶಸ್ಸಿಗೆ ಕಾರಣ ಎಂದು CP ಜನವಾಡ ಅವರು ವಿನಮ್ರವಾಗಿ ಹೇಳುತ್ತಾರೆ. ಕಷ್ಟಪಟ್ಟು ದುಡಿದ್ರೆ ನಿಮ್ಮನ್ನು ಜನ ಯಾವಾಗೂ ಕೈ ಬಿಡುದಿಲ್ಲ ಅನ್ನೋದೊಂದು ಉದ್ದೇಶ. ಅಂತ ಇನ್ನೊಂದು ವಿಷಯ, ಹೆಚ್ಚಾಗಿ ನಾನು ಇತ್ತೀಚೆಗೆ ಒಂದು 2 ತಿಂಗಳಲ್ಲಿ ನನಗೆ ಒಂದು ವೈಯಕ್ತಿಕವಾದ ಸಮಸ್ಯೆ ಬಂತು. ನಾನು ಚಿಕ್ಕೋಡಿ
ಹೆಚ್ಚಾಗಿ ರಾಯಭಾಗ ಅಥಣಿ ನನ್ನ ದಲಿತ ಸಹೋದರಿಗೆ ಧನ್ಯವಾದ ಹೇಳ್ತೇನೆ ನಾನು. ಅಂಥ ಒಂದು ಪ್ರಸಂಗದಲ್ಲಿ ನಾನು ಅಣತಾಮರ ಬರ್ತಿದ್ರು ಇಲ್ಲ ಗೊತ್ತಿಲ್ಲ ನನಗೆ, ಬೇರೆದವ್ರು ಅಣತಾಮರ ಯಾರು ಇದ್ರು ಬರ್ತಿದ್ರು ಗೊತ್ತಿಲ್ಲ. ರಕ್ತ ಹಂಚಿಕೊಂಡು ಅಣತಾಮರಕ್ಕಿಂತ ಹೆಚ್ಚಾಗಿ ಬೆನ್ನಿಗೆ ಬೆನ್ನು ಕೊಟ್ಟು ನನ್ನ ಸಹಾಯಕ್ಕೆ ನೀವು ಬಂದ್ರಿ. ಆ ಸಹಾಯನ ನಾನು, ನನ್ನ ಮನೆಯವರು, ನನ್ನ ಮಕ್ಕಳು ಜನ್ಮಾಂತರ ಮರೆಯಂಗಿಲ್ಲ. ಜನವಾಡ್ ಸಾಹೇಬರು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದಾರೋ ಅಲ್ಲಿಯ ಜನರೆಲ್ಲ ಇವರೊಬ್ಬ ಪ್ರಾಮಾಣಿಕ ನಿಸ್ಪೃಹ ಅಧಿಕಾರಿ ಎಂದು ಹೊಗಳುವುದು ಸಾಮಾನ್ಯವಾಗಿದೆ. ಪೊಲೀಸ್ ಅಧಿಕಾರಿಯಾಗಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕು, ಇಟ್ಟ ಹೆಜ್ಜೆಯನ್ನ ಎಂದೂ ಹಿಂದಕ್ಕೆ ತೆಗೆದುಕೊಳ್ಳಬಾರದು. ಅನ್ಯಾಯ ಆದಾಗ ದೂರು ದಾಖಲಿಸಲು ಪೊಲೀಸ್ ಸ್ಟೇಷನ್ನಲ್ಲಿ ಜನ ಬರ್ತಾರೆ. ಅವರ ನೋವನ್ನ ಶಾಂತ ಚಿತ್ತದಿಂದ ಆಲಿಸಬೇಕು ಹಾಗೂ ಆರೋಪಿತರನ್ನ ಕರೆಸಿ ಅವರ ಹೇಳಿಕೆ ಪಡೆದು ಎರಡೂ ಪಕ್ಷಗಳನ್ನ ಕರೆಸಿ ಮಾತನಾಡಿ ಯೋಗ್ಯ ನಿರ್ಣಯ ಕೈಗೊಳ್ಳಬೇಕು. ಆದರೆ ಆಸೆ ಆಮಿಷಕ್ಕೆ ಪ್ರಭಾವಗಳಿಗೆ ಬಲಿಯಾಗಬಾರದು ಎಂದು ಜನವಾಡ್ ಅವರು ಬಿಚ್ಚು ಮನಸ್ಸಿನಿಂದ ಹೇಳುತ್ತಾರೆ. ಒಂದು ನಾನು ಅಧಿಕಾರಿಗಳಿಗೆ ಹೇಳುತ್ತಿದ್ದೆ, ಪೊಲೀಸ್ ಠಾಣೆ ಬರ್ಬೇಕಾದ್ರೆ ಯಾರೋ ಆರಾಮಿದ್ದೇವ್ರಿ ಸಾಹೇಬ್ರ ನಾವು ಅಂತ ಯಾರು ಹೇಳಕ್ ಬರೋದು ಬರಂಗಿಲ್ಲ. ಆರಾಮದ ನಂಗೆ ಕೇಳಕ್ ಬರ್ತಾರೆ ಎಲ್ಲ ಬರ್ತಾರೆ. ಯಾರೋ ಅವ್ರ ಸಂಬಂಧಿಕರು ಹೋಗ್ತಾರೆ ಅಥವಾ ಲೀಡರ್ ಕಡೆ ಹೋಗ್ತಾರೆ, ನಮಸ್ಕಾರ ನಾವು ಭಾಳ ಆರಾಮದೇವ್ರ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೊರವರು ದುಃಖಸ್ರು, ದೀನ ದಲಿತರು, ಬಡವರು, ಯಾರಿಗೆ ಶಕ್ತಿ ಇಲ್ಲ ಅವರು, ತೋಳ್ಬಲ ಇಲ್ದವರು, ಹಣ ಬಲ ಇಲ್ದವರು, ಅಬಲೆಯರು ನಮ್ಮಲ್ಲಿ ಬರೋದು ಪೊಲೀಸ್ ಠಾಣೆಗೆ. ನಾನು ನಮ್ಮ ಅಧಿಕಾರಿಗಳ ಅದನ್ನ ಹೇಳ್ತೇನೆ, ನೀವು ನಿಷ್ಠೆಯಿಂದ ಕೆಲಸ ಮಾಡಿದರೆ ಈಗೀಗ ಪೊಲಿಟಿಕಲ್ ಪ್ರೆಷರ್ ಬರ್ತೈತೆ ಇಲ್ಲ ಅನ್ನಂಗಿಲ್ಲ, ನೀವು ತಪ್ಪು ತಿಳ್ಕೋತೀರಿ. ಒಬ್ರು ಯಾರೋ ಫೋನ್ ಮಾಡಬಹುದು ಅಂತ ಹೇಳಿ ಕೇಳಿದ್ದೆ, ನೀವು ಕೆಲಸ ಬಿಟ್ಟು ಕೊಡ್ತೀರಿ ತಪ್ಪದು. ಫೋನ್ ಮಾಡೋ ದೂರ ಉಳಿತು. ಇವ್ರ ಮನುಷ್ಯ, ಇವರು ನಾವೇನಾದರೂ ಇವ್ರ ಕೇಸ್ ತಗೊಂಡ್ರೆ ಅಥವಾ ಇವ್ರನ್ನೇ ಟಚ್ ಮಾಡಿದರೆ ಅವರಿಂದ ಫೋನ್ ಬರ್ಬೋದು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ದಯಮಾಡಿ ತಲೆ ತೆಗೆದು ಪೊಲೀಸ್ ಆಫೀಸರ್ಸ್, ಯಾಕಂದ್ರೆ 35 ವರ್ಷದ ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ. ನನಗೆ ಇವತ್ತು ಎದರ ಬದರ ಪಾರ್ಟಿ ಕೊಡಿಸ್ಕೊಡ್ರಿ, ನ್ಯಾಯ ಅನ್ಯಾಯ ನೋಡ್ರಿ, ಅನ್ಯಾಯ ಇದ್ದಲ್ಲ ಅನ್ಯಾಯ ಅಂತ ಹೇಳ್ರಿ, ನಿಮ್ಮ ಅಪ್ರಿಷಿಯೇಟ್ ಮಾಡ್ತಾರ. ನೀವೇನಾದರೂ ಅವ್ರಿಗೆ ಹೇಳಿದರೆ ಲೀಡರ್ ಅಂತ ಹೇಳಿಕೆರಿಂದ ನೀವು ಒನ್ ಸೈಡ್ ಮಾಡಿದರೆ ನಿಮ್ಮ ರಿಜೆಕ್ಟ್ ಮಾಡ್ತಾರ. ಯಾಕಂತ ಹೇಳಿದ್ರು ಇವತ್ತು ಅವ್ರ ಮಾತು ಕೇಳಿ ಮಾಡವ, ನಾನು ನಾಳೆ ಅಧಿಕಾರ ಹೋಯ್ತು ಅಂದರೆ ನಾನು ನೀ ಹಿಂಗ ಮಾಡ್ತಿ, ಅವಿಶ್ವಾಸ ಹುಡ್ತತೆ. ಅರ್ಥ ಮಾಡ್ಕೊಳ್ಳಿ, ನೀವು ನಿಷ್ಪಕ್ಷವಾಗಿ ಮಾಡ್ತಿದ್ರೆ, ಕರೆಕ್ಟಾಗಿ ಮಾಡ್ತಿದ್ರೆ ನಿಮ್ಮ ತಂಟೆಗೆ ಯಾರೂ ಬರೋದು ಹೇಳ್ತಾರೆ. ನಮ್ಮ ಮನುಷ್ಯ ಅದನ್ನು ನೋಡಿ ನೋಡಿ ನ್ಯಾಯವಾಗಿ ಹೇಳಿ ಕನ್ವಿನ್ಸ್ ಮಾಡಿ ಅವ್ರು, ಸರ್ ಇದು ಹಿಂಗಿದೆ ಹಿಂಗಿದೆ, ನಿಮ್ಗೆ ಯಾರು ಅಡ್ಡ ಬರ. ಸಿಪಿ ಜನವಾಡ್ ಅವರ ಮುಖ್ಯ ಹವ್ಯಾಸ ಎಂದರೆ ತಮ್ಮ ಹೊಲದಲ್ಲಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿರುವುದು. ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉತ್ತಮ ಬೆಳೆ ಪಡೆಯುತ್ತಿರುವ ಅವರು ಇತರ ರೈತರಿಗೆ ಮಾದರಿಯಾಗಿದ್ದು ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ. ನಿವೃತ್ತಿಯ ನಂತರವೂ ಕೃಷಿಯನ್ನು ಮುಂದುವರಿಸುವುದಾಗಿ ಅವರು ಹೇಳುತ್ತಾರೆ. ಕೃಷಿ ಕಾಯಕದಲ್ಲಿಯೇ ನನಗೆ ನಿಜವಾದ ಆನಂದ ದೊರಕುತ್ತದೆ, ಸಮಾಧಾನ ಸಿಗುತ್ತದೆ ಎಂದು ಅವರು ಹೇಳುತ್ತಾರೆ. ವಿಶೇಷ ಸಂಗತಿ ಎಂದರೆ ಚಿಕ್ಕೋಡಿ ಉಪವಿಭಾಗದ ಹಳ್ಳಿಯೊಂದರಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಭಾರಿ ಬಡದಾಟವೇ ಆಗಿತ್ತು. ಈ ಪ್ರಕರಣವನ್ನು ಡಿವೈಎಸ್ಪಿ ಜನವಾಡ್ ಅವರು ಸ್ವತಃ ತನಿಖೆ ಕೈಗೊಂಡು ತನಿಖೆಯನ್ನು ಚುರುಕುಗೊಳಿಸಿದರು. ಆ ಪ್ರಕರಣದಲ್ಲಿ 7 ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದರು. ಆ 7 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜನವಾಡ್ ಸಾಹೇಬರು ಬಿಎಸ್ಸಿ ಪದವೀಧರೆಯಾದ ಮಂಜುಳಾ ದೇವಿಯವರೊಂದಿಗೆ 1981 ಲಗ್ನವಾದರು. ಇವರ ಮಗಳು ಡಾಕ್ಟರ್ ಪೂಜಾ ಕೇಲಿ ಡೆಂಟಲ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. ಪುತ್ರ ಅಭಿಷೇಕ್ ಬಿಸಿವಿಲ್ ಓದುತ್ತಿದ್ದು ಇನ್ನೋರ್ವ ಪುತ್ರಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಓದುತ್ತಿದ್ದಾಳೆ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ.
ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಚಿಕ್ಕೋಡಿ ಪೊಲೀಸ್ ಉಪವಿಭಾಗದ ವೃತ್ತ ಪರಿಚಯ. ಚಿಕ್ಕೋಡಿ ಉಪವಿಭಾಗದಲ್ಲಿ 10 ಪೊಲೀಸ್ ಸ್ಟೇಷನ್ಗಳು ಹಾಗೂ 4 ಸಿಪಿಐ ಕಚೇರಿಗಳಿವೆ. ನಿಪ್ಪಾಣಿ ಶಹರ ನಿಪ್ಪಾಣಿ ಗ್ರಾಮೀಣ ಬಸವೇಶ್ವರ ಚೌಕ್ ಚಿಕ್ಕೋಡಿ ಸದಲಗ ರಾಯಬಾಗ ಕುರ್ಚಿ ಕಾಗವಾಡ ಅಥಣಿ
ಹಾಗೂ ಐಗಳಿ ಹೀಗೆ ಒಟ್ಟು 10 ಪೊಲೀಸ್ ಸ್ಟೇಷನ್ಗಳಿವೆ. ಸಿಪಿಐ ಕಚೇರಿಗಳು ಚಿಕ್ಕೋಡಿ ನಗರ, ನಿಪ್ಪಾಣಿ ನಗರ, ರಾಯ್ಬಾಗ್, ಮತ್ತು ಅಥಣಿ ಪಟ್ಟಣಗಳಲ್ಲಿವೆ. ನಿಪ್ಪಾಣಿ ಸಿಪಿಐ ಆಗಿ ಎಸ್ಬಿ ಗಿರೀಶ್ ಅವರು ಕಾರ್ಯನಿರ್ವಹಿಸುತ್ತಿದ್ದು, ರಾಯ್ಬಾಗ್ ಸಿಪಿಐ ಆಗಿ ಜಿಬಿ ಗೌಡರ್ ಅವರು ಹಾಗೂ ಅಥಣಿ ಸಿಪಿಐ ಆಗಿ ಜೆಎಸ್ ನ್ಯಾಮಗೌಡರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಪ್ಪಾಣಿ ಶಹರ ಪಿಎಸ್ಐ ಆಗಿ ಎಸ್ಐ ನಡುವಿನಮಣಿಯವರು, ನಿಪ್ಪಾಣಿ ಗ್ರಾಮೀಣ ಪಿಎಸ್ಐ ಆಗಿ ಶ್ರೀ ಬಳ್ಳಾರಿ ಅವರು, ನಿಪ್ಪಾಣಿ ಬಸವೇಶ್ವರ ಚೌಕ್ ಪಿಎಸ್ಐ ಆಗಿ ವೈಎಂ ನಾವಲಗಟ್ಟಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿಕ್ಕೋಡಿ ಠಾಣೆಯ ಪಿಎಸ್ಐ ಆಗಿ ಎಚ್ಡಿ ಅನಿಲ್ ಕುಮಾರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಸದಲಗ ಪ್ರಭಾರಿ ಪಿಎಸ್ಐ ಆಗಿ ಶ್ರೀ ಕಮತೆ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ರಾಯ್ಬಾಗ್ ಪಿಎಸ್ಐ ಆಗಿ ಎಸ್ವಿ ಸಾತಾರೆ ಅವರು ಹಾಗೂ ಕುಡ್ಚಿ ಠಾಣೆಯ ಪಿಎಸ್ಐ ಆಗಿ ಡಿಪಿ ನಿಂಬಾಳ್ಕರ್ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಕಾಗವಾಡ ಪಿಎಸ್ಐ ಆಗಿ ಎಸ್ಎನ್ ಗಾಭಿ, ಅಥಣಿ ಪಿಎಸ್ಐ ಆಗಿ ಆರ್ಕೆ ನಾಯ್ಕೊಡಿ ಹಾಗೂ ಐಗಳಿ ಠಾಣೆಯ ಪಿಎಸ್ಐ ಆಗಿ ಟಿ ಸಂಜೀವ್ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ನಗರ ಸೇರಿದಂತೆ 58 ಹಳ್ಳಿಗಳು ಬರುತ್ತವೆ. 2011 6 ಲಕ್ಷ ರೂಪಾಯಿ ಮೌಲ್ಯದ ಆನೆ ದಂತವನ್ನ ಅಕ್ರಮವಾಗಿ ಮಾರಾಟ ಮಾಡುವ ಜಾಲವನ್ನ ಡಿವೈಎಸ್ಪಿ ಸಿಪಿ ಜನವಾಡ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಅನಿಲ್ ಕುಮಾರ್ ಹಾಗೂ ಸಿಬ್ಬಂದಿ ಭೇದಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ. 2010 ವಂಚನಾ ಪ್ರಕರಣದಲ್ಲಿ ಸ್ಪಂದನಾ ಸಂಸ್ಥೆಗೆ ವಂಚಿಸಿದ್ದ 24 ಲಕ್ಷ ರೂಪಾಯಿಯಲ್ಲಿ 15 ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳುವಲ್ಲಿ ಡಿವೈಎಸ್ಪಿ ಜನವಾಡ್ ಅವರು ಯಶಸ್ವಿಯಾಗಿದ್ದಾರೆ. ಆರೋಪಿಗಳನ್ನು ಬಂಧಿಸಲಾಗಿದೆ. ಇದಲ್ಲದೆ ಚಿಕ್ಕೋಡಿ ಪಟ್ಟಣದಲ್ಲಿ ಹಾಗೂ ತಾಲೂಕಿನಲ್ಲಿ ಹಾಗೂ ಇಡೀ ಉಪವಿಭಾಗದಲ್ಲಿ ಸದಾ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಿಪಿ ಜನವಾಡ್ ಅವರ ಅವಿರತ ಮಾರ್ಗದರ್ಶನ ಹಾಗೂ ಸೇವೆ ಸದಾ ಸ್ಮರಣೀಯವಾಗಿದೆ. 14 ಡಕಾಯಿತರು ಮುಂಬೈಗೆ ಹೊರಟಿದ್ದ ಬಸ್ ಪ್ರಯಾಣಿಕರಿಂದ 11,80,000 ಬೆಳ್ಳಿ ಬಂಗಾರ ಮತ್ತು ರೋಕ್ ಹಣವನ್ನು ದೋಚಿದ್ದರು. ಚಿಕ್ಕೋಡಿ ಡಿವೈಎಸ್ಪಿ ಜನವಾಡ್ ಅವರು ಹಾಗೂ ಸಿಪಿಐ ಎಸ್ಬಿ ಗಿರೀಶ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಹುಬ್ಬಳ್ಳಿ, ಗದಗ್ ಮುಂತಾದೆಡೆ ಹೋಗಿ ಆರೋಪಿತರನ್ನು ಪತ್ತೆ ಹಚ್ಚಿ ಬೆಳ್ಳಿ ಬಂಗಾರ ಮತ್ತು ಹಣವನ್ನು ವಸೂಲು ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ನಿಪ್ಪಾಣಿ ಪಟ್ಟಣ ಬಂಗಾರದ ಅಂಗಡಿಯೊಂದರಿಂದ ಲಕ್ಷಾಂತರ ರೂಪಾಯಿ ಬೆಳ್ಳಿ ಬಂಗಾರ ದೋಚಲಾಗಿತ್ತು. ಡಿವೈಎಸ್ಪಿ ಸಿಪಿ ಜನವಾಡ್ ಅವರು ಹಾಗೂ ಸಿಪಿಐ ಗಿರೀಶ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಿಬ್ಬಂದಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಲೂಟಿಯಾಗಿದ್ದ ಬೆಳ್ಳಿ ಬಂಗಾರವನ್ನು ವಶಪಡಿಸಿಕೊಂಡಿದ್ದಾರೆ. ಸದಲಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 30 ಗ್ರಾಮಗಳು ಬರುತ್ತವೆ. ಡಿವೈಎಸ್ಪಿ ಸಿಪಿ ಜನವಾಡ್ ಅವರ ಮಾರ್ಗದರ್ಶನದಲ್ಲಿ ಸದಲಗ ಪೊಲೀಸ್ ವ್ಯಾಪ್ತಿಯಲ್ಲಿ ಕಳುವಾಗಿದ್ದ ಎಲೆಕ್ಟ್ರಿಕಲ್ ಪಂಪ್ಸೆಟ್ಗಳು ಹಾಗೂ ಕಳುವು ಮಾಡಲಾಗಿದ್ದ 56,000 ರೂಪಾಯಿ ಹಣವನ್ನು ಪತ್ತೆ ಹಚ್ಚಲಾಗಿದೆ. ರಾಯ್ಬಾಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ 39 ಹಳ್ಳಿಗಳು ಬರುತ್ತವೆ. ರಾಯ್ಬಾಗ್ ತಾಲೂಕಿನ ನೆಡುಗುಂದಿಯ ಮಾಳಿಂಗರಾಯ ಗುಡಿಯಲ್ಲಿ ಕಳುವಾಗಿದ್ದ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಬೆಳ್ಳಿಯ ಸಾಮಾನುಗಳು ಹಾಗೂ ರಾಯ್ಬಾಗ್ ರೈಲ್ವೆ ಸ್ಟೇಷನ್ನ ಶ್ರೀ ಲಕ್ಷ್ಮೀ ಮಂದಿರದಲ್ಲಿ 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಕಳುವಾಗಿದ್ದ ಬೆಳ್ಳಿ ಬಂಗಾರವನ್ನು ಡಿವೈಎಸ್ಪಿ ಸಿಪಿ ಜನವಾಡ್ ಅವರು ಹಾಗೂ ಸಿಪಿಐ ಗೌಡರ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಿಬ್ಬಂದಿ ಪತ್ತೆ ಹಚ್ಚಿ ಕಳುವಾಗಿದ್ದ ಮಾಲನ್ನ ಗುಡಿಗಳಿಗೆ ವಾಪಸ್ಸು ನೀಡಿದ್ದಾರೆ. ಕುಡಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ 23 ಹಳ್ಳಿಗಳು ಬರುತ್ತಿದ್ದು ಚಿಕ್ಕೋಡಿ ಡಿವೈಎಸ್ಪಿ ಸಿಪಿ ಜನವಾಡ್ ಅವರ ಮಾರ್ಗದರ್ಶನದಲ್ಲಿ ಹಾರುಗೇರಿಯ ವೃಷಭೇಂದ್ರ ದೇವಸ್ಥಾನದಲ್ಲಿ 13 ಕೆಜಿ ಬೆಳ್ಳಿಯನ್ನು ಮತ್ತು ಚಿಂಚಲಿ ಜೈನ ಬಸದಿಯಲ್ಲಿ ಕಳುವಾಗಿದ್ದ ಬೆಳ್ಳಿಯನ್ನು ಪತ್ತೆ ಹಚ್ಚಿ ಆ ದೇವಸ್ಥಾನಗಳಿಗೆ ಹಿಂತಿರುಗಿಸಲಾಗಿದೆ. ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 22 ಹಳ್ಳಿಗಳು ಬರುತ್ತವೆ.
ಡಿವೈಎಸ್ಪಿ ಶ್ರೀ ಸಿಪಿ ಜನವಾಡ್ ಅವರ ಮಾರ್ಗದರ್ಶನದಲ್ಲಿ ಕಾಗವಾಡ ಪೊಲೀಸರು ಆಂಧ್ರದಿಂದ ಸಾಗಿಸಲಾಗುತ್ತಿದ್ದ ಗಾಂಜಾವನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಥಣಿ ಪೊಲೀಸ್ ಸ್ಟೇಷನ್ ಅಥಣಿ ತಾಲೂಕಿನ ಸತ್ತಿ, ಹುಲಗಬಾಳಿ, ತೀರ್ಥ, ನದಿ ಇಂಗಳಗಾವ್, ಮುಳವಾಡ್, ಕುಸನಾಳ್ ಈ ಗ್ರಾಮಗಳಲ್ಲಿ ಮಹಾಪೂರ ಬಂದಾಗ ಡಿವೈಎಸ್ಪಿ ಶ್ರೀ ಸಿಪಿ ಜನವಾಡ್ ಅವರು ಹಾಗೂ ಸಿಪಿಐ ನ್ಯಾಮಗೌಡರ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಿಬ್ಬಂದಿ ಬೋಟ್ ವ್ಯವಸ್ಥೆ ಮಾಡಿ ವೈರ್ಲೆಸ್ ಸೆಟ್ಗಳು ಹಾಗೂ ಲೈಫ್ ಸೇವಿಂಗ್ ಜಾಕೆಟ್ಗಳನ್ನು ಕೊಟ್ಟು ಅಲ್ಲಿನ ಜನರ ಪ್ರಾಣವನ್ನು ಉಳಿಸಲು ಅವಿರತವಾಗಿ ಶ್ರಮಿಸಿದ್ದಾರೆ. ಐಗಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 28 ಗ್ರಾಮಗಳು ಬರುತ್ತವೆ. ಡಿವೈಎಸ್ಪಿ ಶ್ರೀ ಸಿಪಿ ಜನವಾಡ್ ಅವರು ಸಿಪಿಐ ನ್ಯಾಮಗಡ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಪಿಎಸ್ಐ ಸಂಜೀವ್ ಕುಮಾರ್ ತಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಕೊಟ್ಟಗೇರಿಯಿಂದ ಖೋಜಾನಟ್ಟಿಯವರೆಗೆ ಶ್ರೀಗಂಧಕಟ್ಟಿಗೆ ಸಾಗಿಸುವಾಗ ಶ್ರೀಗಂಧಕಟ್ಟಿಗೆ ಸಮೇತ ಆರೋಪಿಗಳನ್ನು ಬಂಧಿಸಲಾಗಿದೆ. ಜನವಾಡ್ ಸಾಹೇಬರು ಅಂದರೆ ನಮ್ಮ ಚಿಕ್ಕೋಡಿ ಉಪವಿಭಾಗಕ್ಕೆ ಅವರು ಉತ್ತಮವಾಗಿರ್ತಕ್ಕಂಥ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಕಂಡಂತೆ ನಮ್ಮ ಉಪವಿಭಾಗದಲ್ಲಿ ಯಾವುದೇ ಒಂದು ಕೋಮು ಗಲಭೆಗಳಿರ್ಬೋದು ಅಥವಾ ಜಾತಿ ವೈಷಮ್ಯಗಳು ಯಾವುದು ಕೂಡ ಮರುಕಳಿಸದ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಒಂದು ಸೂಕ್ತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಜಿಲ್ಲಾಡಳಿತಕ್ಕಿರ್ಬೋದು ಅಥವಾ ನಮ್ಮ ಉಪವಿಭಾಗದ ಆಡಳಿತಕ್ಕಿರ್ಬೋದು ಸರ್ವ ರೀತಿಯಲ್ಲೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರ ಒಂದು ಸೇವೆ ತುಂಬ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ಏಕೆಂದರೆ ಅವರ ಒಂದು ಚುನಾವಣೆಯ ಸಮಯ ಇರ್ಬೋದು ಅಥವಾ ಕೆಲವೊಂದು ಹಬ್ಬ ಹರಿದಿನಗಳಿರ್ಬೋದು ಇಂಥ ಸಂದರ್ಭಗಳಲ್ಲಿ ನಾವು ಅವರು ಕೂಡ ಮುಂಜಾಗ್ರತೆಯಾಗಿ ಚರ್ಚೆಯನ್ನು ಮಾಡಿಕೊಂಡು ಯಾವುದೇ ಒಂದು ಗ್ರಾಮದಲ್ಲಿಯೂ ಸಹ ಯಾವುದೇ ಥರದ ಒಂದು ಗದ್ದಲ ಮತ್ತು ಗಲಾಟೆಗಳು ಸಂಭವಿಸದ ರೀತಿಯಲ್ಲಿ ಮೊದಲೇ ಅವರು ಸೂಕ್ತವಾಗಿರ್ತಕ್ಕಂಥ ಒಂದು ಕಾನೂನು ರೀತಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಭದ್ರತೆಯ ದೃಷ್ಟಿಯಿಂದ ವಿಚಾರ ಮಾಡಿ ಒಂದು ಶಾಂತಿ ಪಾಲನೆಯನ್ನು ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಅವರದ್ದು ಎತ್ತಿದ ಕೈ. ಖಂಡಿತ ಅವರ ಒಂದು ಈ ಒಂದು ಏಕೆಂದರೆ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಆಗ್ತಕ್ಕಂಥದ್ದು ಅನಿವಾರ್ಯ. ಆದರೂ ಕೂಡ ಅವರು ಒಂದು ಸಲ್ಲಿಸಿರ್ತಕ್ಕಂಥ ಸೇವೆ ನಿಜವಾಗೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ನಿವೃತ್ತಿಯ ನಂತರದಲ್ಲೂ ಸಹ ಅವರ ಒಂದು ಬದುಕು ಸುಂದರವಾಗಿರಲಿ. ಒಬ್ಬ ವ್ಯಕ್ತಿ ಒಂದೇ ಸ್ಥಳದಲ್ಲಿ ಬಹಳಷ್ಟು ಅವಧಿಯವರೆಗೆ ಸೇವೆಯನ್ನು ಸಲ್ಲಿಸಬೇಕು ಅಂದರೆ ಅವರು ಅಲ್ಲಿ ಉತ್ತಮ ಕಾರ್ಯವನ್ನು ಮಾಡಿದಾಗ ಮಾತ್ರ ಅಲ್ಲಿ ರಾಜಕೀಯ ಧುರೀಣರು ಮತ್ತು ಜನರು ಜನಪ್ರತಿನಿಧಿಗಳು ವಾಪಸ್ಸನ್ನು ಅದೇ ಸ್ಥಳಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ದಕ್ಷತೆಯನ್ನು ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿದ್ರಿಂದಲೇ ಮಾತ್ರ ಅವರು ಇಷ್ಟು ವರ್ಷಗಳ ಕಾಲ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಯಾವುದು ಅವರ ಒಂದು ಊರಾಗ ಜನವಾಡ್ ಸಾಹೇಬ್ರ ಬಂದ್ ಅಂದ್ರ ಪೇಟೆಗೆ ಅಂದ್ರೆ ಇಚ್ಚುಕುಡಿ ಊರಿಗೆ ಬಂದಿಗೆ ಅಂದ್ರೆ ಯಾವ ಊರಾಗ ಆಫೀಸರ್ ಯಾವ ಬರ್ತಾರ ಯಾವ ಹೋಗ್ತಾರ ಅಂದ್ರೆ ಬಹಳಷ್ಟು ಮಂದಿ ಗೊತ್ತಿಲ್ಲ. ಹಂಗ ಯಾವಾಗೂ ಜನವಾಡ್ ಸಾಹೇಬ್ರ ಹತ್ರ ಬಂದ ವಿಷಯ ಹೇಳಿದ ಬಾಬಾ ಇದ 100% ಸ್ವಾಲಗ್ದ ಅನ್ನುವಂತ ಭಾವನೆ ಇಟ್ಕೊಂಡು ದೇವ್ರ ಸಾಹೇಬ್ರ ಕುಟುಂಬಕ್ಕ ಸಾಹೇಬ್ರಗ ಐಷಾರ ಕೂಡ್ಲಿ ಅಂತ ಭಗವಂತ ಕಡೆ ಪಾಲಿಸಿ ನಾನು ನನ್ನ ಭಾಷಣ ಬರ್ತೀನಿ. ನಮಸ್ಕಾರ ಎಲ್ಲರಿಗೆ. ಅದಕ್ಕೆ ನಾನು ಏನು ಒಂದು ಎತ್ತರಕ್ಕೆ ಬೆಳೆದಾನೆ ಅಂತ ನೀವನ್ನು ಹೇಳ್ತಾ ಇದ್ದೀರಿ. ನಾನು ಇರೋಕ್ಕಿಂತ ಹೆಚ್ಚಾಗಿ ನಾನು ನೀವು ಅಪ್ರಿಷಿಯೇಟ್ ಮಾಡಿದ್ದೀರಿ. ಇದೆಲ್ಲ ನಂದಲ್ಲ, ಇದು ನಿಮ್ಮದು. ನೀವೊಂದು ಸಹಕಾರ ಕೊಟ್ರಿ, ನನ್ನ ಅಧಿಕಾರಿಗಳ ಸಹಕಾರ ಕೊಟ್ಟರು, ನನ್ನ ಸಿಬ್ಬಂದಿಯವರ ಸಹಕಾರ ಕೊಟ್ಟರು. ಒಂದು ಸಲ ಯಾವುದೋ ಕೇಸ್ ತೊಗೊಂಡು ಕೂತ್ರೆ 3-4 ದಿವಸ ನಾನು ಇವತ್ತು ಡಿವೋಗಳು ಹಿಡ್ಕೊಂಡು ಕೂತಿದ್ದೀನಿ. 3-3 ದಿವಸ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಜನ. ಅವ್ರು ಮಾಡಿದಾರಂತ ಆ ಕೆಲಸ ಆಗಿದೆ. ಅವರ ಹಿಂದಿನ ಪರ್ದೆದಾಗಿರ್ಬೋದು, ಹೆಸರು ಬರೋದು ನನಗೇ ಇದ್ರು ಸಹಿತ ನಾನು ಇವತ್ತು ಅವ್ರು ನೆನೆಸ್ಬೇಕಾಗ್ತದೆ. ಕೆಲಸ ಮಾಡಿದವ್ರು ನಾನು ನೆನೆಸ್ಬೇಕಾಗ್ತತಿ. ಸಾರ್ವಜನ ನೀವೆಲ್ಲ ನನ್ನ ಸಹಕಾರ ಕೊಟ್ಟಿದ್ದೀರಿ, ನಾನು ಅದು ನೆನೆಸ್ಬೇಕಾಗ್ತತಿ. ನಾನು ಈ 35 ವರ್ಷದಲ್ಲಿ ಏನು ಕೆಲಸ ಮಾಡಿದ್ರು ಹಿಂತಿರುಗಿ ನಾನು ನೋಡುವಂಥ ಪ್ರಸಂಗ ನೀವು ಯಾರೂ ಕೊಟ್ಟಿಲ್ಲ. ನಾನು ತಂದೇನೆ ಅಂತಲ್ಲ, ನೀವು ನನಗೆ ಅಂಥ ಪ್ರಸಂಗ ಕೊಟ್ಟಿಲ್ಲ. ನಾನು ಒಂದು ಅಂಥ ಒಂದು ಭಾವನೆಯನ್ನು ನಿಮ್ಗೆ ಉಳ್ಕೊಂಡು ಬಂದಿದ್ದೀರಿ. ಒಂದು ಕಪ್ಪು ಚುಕ್ಕೆ ಸಹಿತ ನನಗಾಗದಂಗೆ ನನ್ನ ಸರ್ವಿಸ್ ಸುರಳಿತವಾಗಿ ನೀವು ಪಾರು ಮಾಡಿದ್ದೀರಿ. ನಿಮಗೆಲ್ಲ ಕೋಟಿ ಕೋಟಿಗೆ ಧನ್ಯವಾದಗಳನ್ನು ಹೇಳಿ
ಇನ್ನೊಮ್ಮೆ ನಾನು ಇದೇ ಜಿಲ್ಲೆಯಲ್ಲಿರ್ತೇನೆ, ನಿಮ್ಮ ಸೇವೆಗೆ ನಾನು ಯಾವುದೋ ಸದಾ ಸಿದ್ಧಿರ್ತೇನೆ. ಒಂದು ಪಾತ್ರ ಮುಗಿಸಿದ ನಾನೀಗ, ಎರಡನೇ ಪಾತ್ರ ನಿಮ್ಮ ಜೋಡಿ ಬಂದು ಬರ್ತೇನೆ. ನಾನು ಯಾವುದೇ ಸಮಸ್ಯೆ ಇದ್ರೆ ನಾನು ಕೇಳ್ರಿ, ನಾನು ನನ್ನ ಶಕ್ತಿ ಆದಷ್ಟು ನನ್ನ ಕೈಲಾದಷ್ಟು ನಿಮ್ಮ ಸಮಸ್ಯೆ ಬಗೆಹರಿಸ್ತೇನೆ. ನಿಮ್ಮನ್ನೆಲ್ಲ ಅಣತಮ ರೀತಿಯಿಂದ ನಾನು ನೋಡ್ತೇನೆ ಅಂತ ಇವತ್ತು ನಾನು ಆಶ್ವಾಸನೆ ಕೊಟ್ಟು ನನಗಿಲ್ಲಿ ಕರೆಸಿ ನಮ್ಮ ಮನೆಯವರಿಗೆ ನೀವೆಲ್ಲ ಸತ್ಕಾರ ಮಾಡಿದ್ದೀರಿ. ಆ ಸತ್ಕಾರ ಆ ವಿಶ್ವಾಸನ ಕೊನೆಯವರೆಗೆ ನಾನು ಉಳಿಸ್ಕೋತೇನೆ ಅಂತ ತಮಗೆಲ್ಲ ಒಂದು ಆಶ್ವಾಸನೆ ಕೊಟ್ಟು ಈ ಸಂದರ್ಭದಲ್ಲಿ ನನ್ನ ಎರಡು ಮಾತು ಮುಗಿಸ್ತೇನೆ. ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿಸ್ಪೃಹ ಸೇವೆ ಸಲ್ಲಿಸಿರುವ ಸಿಪಿ ಜನವಾಡ ಅವರು 31/5/2011 ಡಿವೈಎಸ್ಪಿ ಹುದ್ದೆಯೊಂದಿಗೆ ತಮ್ಮ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಶ್ರೀಯುತರ ನಿವೃತ್ತ ಜೀವನ ಶಾಂತಿ ಹಾಗೂ ಸಮೃದ್ಧಿಯಿಂದ ಕೂಡಿರಲಿ ಎಂದು ಸಮಸ್ತ ಸಾರ್ವಜನಿಕರು ಹಾಗೂ ಎಸಿಎನ್ ಚಾನೆಲ್ ವತಿಯಿಂದ ಶುಭ ಹಾರೈಕೆಗಳು.